ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ದಿವ್ಯ ರೆಸಿಪೀಸ್ ಆ್ಯಂಡ್ ವ್ಲಾಗ್ಸ್ಗೆ ಸ್ವಾಗತ. ನಾನಿವತ್ತು ಪರ್ಫೆಕ್ಟಾಗಿ ಸೆಟ್ ದೋಸೆ ಯಾವ ಥರ ಮಾಡೋದಂತ ಮೆಜರ್ಮೆಂಟ್ ಸಮೇತ ತೋರಿಸ್ತಾ ಇದ್ದೀನಿ. ನೋಡಿ, 2 ಕಪ್ಪು ನೀರು ಕುಡಿಯೋ ಲೋಟದಿಂದ 2 ಗ್ಲಾಸು ನಾನು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ರೇಷನ್ ಅಕ್ಕಿ ಅಂದರೆ ಗೊತ್ತಾಗುತ್ತಲ್ಲ, ರೇಷನ್ ಅಕ್ಕಿನ 2 ಲೋಟ ತೊಗೊಂಡಿದ್ದೀನಿ. 2 ಲೋಟ ರೇಷನ್ ಅಕ್ಕಿನ ತಗೊಳ್ಳಿ. ಟೀ ಕುಡಿಯೋ ಲೋಟದಿಂದ 1/4 ಕಪ್ಪು ಉದ್ದಿನ ಬೇಳೆ ಹಾಕ್ಕೊಳ್ಳಿ. 1/4 ಕಪ್ ಉದ್ದಿನ ಬೇಳೆ ಹಾಕ್ಕೊಳ್ಳಿ. ಕಾಲು ಕಪ್ಪು ಮೆಂತೆ ಹಾಕ್ಕೊಳ್ಳಿ. ಅರ್ಧ ಕಪ್ಪು ಕಡಲೆಬೇಳೆ ಹಾಕ್ಕೊಳ್ಳಿ. ಹಾಗೆ 1/4 ಕಪ್ಪು ಅವಲಕ್ಕಿ ಹಾಕ್ಕೊಳ್ಳಿ. ನೋಡಿ, 1/4 ಕಪ್ ಅಷ್ಟೇ ಅವಲಕ್ಕಿ ಹಾಕ್ಕೊಳ್ಳಿ. ಆಗ ಎಲ್ಲನೂ ಕ್ಲೀನಾಗಿ ತೊಳೀರಿ. ಒಂದು 4-5 ಸಲ ತೊಳೀರಿ. ರೇಷನ್ ಅಕ್ಕಿ ಸ್ವಲ್ಪ ಧೂಳಾಗಿರೋದ್ರಿಂದ ಕ್ಲೀನಾಗಿ ತೊಳೆದ್ಬಿಟ್ಟು, ಇವಾಗ ನಾನು ತೊಳೆದಿದ್ದೀನಿ 4-5 ಸಲ. ಒಂದು ಬೌಲು ಅನ್ನ ಹಾಕ್ಕೊಳ್ಳಿ. ಅನ್ನ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಒಂದು ಬೌಲ್ ಅನ್ನ ಹಾಕ್ಬಿಟ್ಟು ಮುಚ್ಚಿಟ್ಬಿಡಿ. ಬೆಳಿಗ್ಗೆನೇ ನಾನು ನೆನೆಸಿದ್ದೆ, ಬೆಳಿಗ್ಗೆ 8 ಗಂಟೆ ಹಾಗೆ ನೆನೆಸಿದ್ದೆ. ಸಂಜೆ ಒಂದು 5 ಗಂಟೆ ಥರ ನಾನು ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ನೆಂದಿರುತ್ತೆ, ಬೇಗ ಮಿಕ್ಸಿ ಮಾಡಿಕೊಂಡ್ರೆ ಹಿಟ್ಟು ಚೆನ್ನಾಗಿ ಉಬ್ಬುತ್ತೆ, ದೋಸೆನೂ ಚೆನ್ನಾಗಿ ಬರುತ್ತೆ. ನೋಡಿ, ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ನೀರು ಅಷ್ಟು ಹಾಕಿ ಮಿಕ್ಸಿ ಮಾಡ್ಕೊಳ್ಳಿ. ಎಲ್ಲನೂ ಕ್ಲೀನಾಗಿ ಫುಲ್ಲು ಸಾಫ್ಟಾಗಿ ರುಬ್ಬಕ್ಕೆ ಹೋಗಬಾರ್ದು. ಸೆಟ್ ದೋಸೆಗೆ ಸ್ವಲ್ಪ ತರಿ ಸ್ವಲ್ಪ ಅಂದರೆ ಫುಲ್ಲು ಸ್ಮೂತಾಗಿ ಮಸಾಲೆ ದೋಸೆಗೆ ಆ ಥರ ಎಲ್ಲ ರುಬ್ಬಕ್ಕೆ ಹೋಗಬಾರ್ದು. ನೋಡಿಬಿಟ್ಟು ಸ್ವಲ್ಪ ರವೆ ಇರೋ ಥರ ರುಬ್ಕೊಳ್ಳಿ. ನೋಡಿ, 1/2 ಟೇಬಲ್ಸ್ಪೂನ್ ಸೋಡಾ ಹಾಕ್ಬಿಟ್ಟು ನಾನು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ನ ಮುಚ್ಚಿಟ್ಬಿಡ್ತೀನಿ. ಒಂದು ನೈಟ್ ಪೂರ್ತಿ ಮುಚ್ಚಿಟ್ಬಿಡ್ತೀನಿ. ಬೆಳಿಗ್ಗೆ ಎಷ್ಟೊತ್ತಿಗೆ ಉಬ್ಬಿರುತ್ತೆ. ಓಕೆ, ನಾನು ಆಲೂಗಡ್ಡೆ ಮತ್ತು ಬಟಾಣಿ ಸಾಗುನ ಮಾಡ್ತಾ ಇದ್ದೀನಿ. ಇವಾಗ ಬಟಾಣಿನ ನೆನೆಸಿಟ್ಟಿದ್ದೀನಿ, ಬಟಾಣಿ ಹಾಕ್ಕೊಳ್ತಾ ಇದ್ದೀನಿ. ನೆನೆಸಿಟ್ಟಿರೋ ಬಟಾಣಿನ ಕುಕ್ಕರ್ಗೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹೆಚ್ಚಿಟ್ಟುಕೊಂಡಿರೋ ಸಿಪ್ಪೆ ತೆಗೆದು ಹೆಚ್ಚಿಟ್ಟಿರೋ ಆಲೂಗಡ್ಡೆನ ಹಾಕ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಮತ್ತು ಬಟಾಣಿನ 1-2 ವಿಶಲ್ ಮಾಡಿಸ್ಕೊಳ್ಳಿ. ಓಕೆ, ನಾನು ಲಿಡ್ನ ಕ್ಲೋಸ್ ಮಾಡ್ತಾ ಇದ್ದೀನಿ. 2 ವಿಶಲ್ನ ಮಾಡಿಸ್ಕೊಳ್ತೀನಿ, ಆಲೂಗಡ್ಡೆ ಮತ್ತು ಬಟಾಣಿನ. ಇವಾಗ ನಾನು ನೋಡಿ, ಹಿಟ್ಟು ಯಾವ ಥರ ಉಬ್ಬಿದೆ ಅದಕ್ಕೆ 1/2 ಟೇಬಲ್ಸ್ಪೂನ್ ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಹಿಟ್ಟು ಎಷ್ಟಿರುತ್ತೋ ಅಷ್ಟು ನೋಡಿ, ಕ್ವಾಂಟಿಟಿ ನೋಡಿ ಹಿಟ್ಟು ಹಾಕ್ಕೊಳ್ಳಿ. ನೋಡಿ, ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ದಪ್ಪ ಅನಿಸಿದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೀರು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು 1-5 ನಿಮಿಷ ಮತ್ತೆ ಮುಚ್ಚಿಡಿ, ಅದು ಸಕ್ಕರೆ ಮತ್ತು ಇದು ಕರಗಲಿ. ನೋಡಿ, ವಿಶಲ್ ಆಗಿದೆ ಇದು. ಇವಾಗ ನಾನು ಪ್ಯಾನ್ ಇಡ್ತಾ ಇದ್ದೀನಿ ಸಾಗುಗೆ. ಟೊಮೆಟೊ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಕರ್ಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಗ್ಯಾಸ್ನ ಆನ್ ಮಾಡಿಕೊಂಡು 1/3 ಟೇಬಲ್ಸ್ಪೂನು ಎಣ್ಣೆ ಹಾಕ್ಕೊಳ್ಳಿ. ಮತ್ತು ಸಾಸಿವೆ ಹಾಕ್ಕೊಳ್ಳಿ. ಓಕೆ, ಜೀರಿಗೆ ಹಾಕ್ಕೊಳ್ಳಿ ಸ್ವಲ್ಪ. ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಳಿ. ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ರೋಸ್ಟ್ ಆದಮೇಲೆ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ಳಿ. ಈರುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಕ್ಲೀನಾಗಿ. ಟೊಮೆಟೊನ ಆ್ಯಡ್ ಮಾಡ್ಕೊಳ್ಳಿ. ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದ ತಕ್ಷಣ ಟೊಮೆಟೊನ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ ಮತ್ತು ಉಪ್ಪು ಹಾಕ್ಕೊಳ್ಳಿ. ಅರಿಶಿನ ಪುಡಿ ಉಪ್ಪು ಹಾಕೋದ್ರಿಂದ ಟೊಮೆಟೊ ಎಲ್ಲ ಬೇಗ
ಕರಗುತ್ತೆ ಅಂತ ಗೊತ್ತು ನಿಮಗೆಲ್ಲ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಲ. ಇವಾಗ ಆಲೂಗಡ್ಡೆ ಮತ್ತು ಬಟಾಣಿನ, ಬೇಯಿಸಿರೋ ಆಲೂಗಡ್ಡೆ ಮತ್ತು ಬಟಾಣಿನ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ ಕ್ಲೀನಾಗಿ. ಸಾಗುಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ಳಿ. ನೋಡಿ, ಸ್ಮ್ಯಾಶ್ ಮಾಡ್ಕೊಂಡಿರೋ ಆಲೂಗಡ್ಡೆ ಮತ್ತು ಬಟಾಣಿನ ಹಾಕಿ. ಹಾಗೆ ಹಾಕಿದರೆ ಚೆನ್ನಾಗಿರಲ್ಲ, ಸ್ವಲ್ಪ ಸ್ಮ್ಯಾಶ್ ಮಾಡಿ ಹಾಕಿ ಅದನ್ನು, ಬಟಾಣಿ ಎಲ್ಲ. ಆವಾಗ ಸಾಗು ಒಳ್ಳೆ ಟೇಸ್ಟ್ ಇರುತ್ತೆ. ಹೋಟೆಲಲ್ಲಿ ಮಾಡೋ ಅಂಥದ್ದೇ ಸಾಗು ಟೇಸ್ಟ್ ಕೊಡುತ್ತೆ ನಿಮಗೆ. ನೋಡಿ, ಕ್ಲೀನಾಗಿ ಸ್ಮ್ಯಾಶ್ ಮಾಡಿ, ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಗ್ಯಾಸ್ನ ಜಾಸ್ತಿ ಮಾಡಿ ಕುದಿಲಿ. ಸ್ವಲ್ಪ ಒಂದು ಹಾಫ್ ಟೇಬಲ್ ಸ್ಪೂನು ಸಾಂಬಾರು ಪುಡಿ ಹಾಕಿ. ಸಾಂಬಾರು ಪುಡಿ ಹಾಕಿ ಗ್ಯಾಸ್ನ ಕಡಿಮೆ ಮಾಡಿ ಕುದಿಲಿ ಚೆನ್ನಾಗದು. ನೋಡಿ, ಇವಾಗ ದೋಸೆನ ಹಂಚು ಬಿಸಿಯಾಗಿದೆ, ದೋಸೆನ ಹಾಕ್ಕೊಳ್ತಾ ಇದ್ದೀನಿ. ದೋಸೆನ ಹಾಕ್ಕೊಂಡು ಸ್ವಲ್ಪ ಕ್ಯಾರೆಟ್ನ ನೀವು ತುರಿದಿಟ್ಕೊಂಡಿರಿ. ನೋಡಿ, ಈ ಥರ ಆಗಬೇಕಾದ್ರೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಪೂರ್ತಿ ದೋಸೆ ಪರ್ಫೆಕ್ಟಾಗಿ ಸೇರ್ಕೊಳ್ಳುತ್ತೆ. ಕ್ಯಾರೆಟ್ನ ತುರಿದಿಟ್ಕೊಂಡಿರೋ ಕ್ಯಾರೆಟ್ನ ಸ್ವಲ್ಪ ಹಾಕ್ಕೊಳ್ಳಿ, ಮತ್ತು ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಕ್ಕೊಳ್ಳಿ. ಓಕೆ, ನೋಡಿ, ಸೆಟ್ ದೋಸೆ ಇನ್ನೊಂದು ಕಡೆ ತಿರುವಿ ಬೇಯಿಸಿ. ಮಸಾಲೆ ದೋಸೆ ಎಲ್ಲ ಒಂದೇ ಕಡೆ ಬೇಯಿಸ್ಬೇಕು, ಸೆಟ್ ದೋಸೆನ ಎರಡೂ ಕಡೆ ಬೇಯಿಸ್ಬೇಕು. ನೋಡಿ, ನಾನು ಇನ್ನೊಂದು ದೋಸೆನೂ ಹಾಕ್ಕೊಳ್ತಿದ್ದೀನಿ. ಓಕೆ, ಈ ದೋಸೆನೂ ಅದೇ ಥರ ಮಾಡ್ಕೊಳ್ಳಿ. ನಾನು ಹೋಟೆಲ್ ರೀತಿಯಲ್ಲೇ ನೀರು ಚಟ್ನಿ ಮಾಡಿದ್ದೆ, ಅದು ವೀಡಿಯೋ ಸ್ಕಿಪ್ ಆಗಿಬಿಟ್ಟಿದೆ. ವೀಡಿಯೋ ಏನೋ ಆಗಿಬಿಟ್ಟದು, ವೀಡಿಯೋ ರೆಕಾರ್ಡಿಂಗ್ ಆಗಿಲ್ಲ. ಆ ವೀಡಿಯೋನ ನಾನು ನೆಕ್ಸ್ಟ್ ಟೈಮ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ನೀರು ಚಟ್ನಿ ಬೆಳಿಗ್ಗೆ ಮಾಡಿದರೆ ನಾವು ಸಂಜೆವರೆಗೆ ಯಾವ ರೀತಿ ಕೆಡೋದೇ ಇಲ್ಲ, ಕೆಡದೇ ಇರೋ ರೀತಿ ನಾನು ಮಾಡಿದ್ದೆ. ಅದು ವೀಡಿಯೋ ಮಿಸ್ ಆಗಿಬಿಟ್ಟಿದೆ, ನಾನು ನೆಕ್ಸ್ಟ್ ಟೈಮ್ ಖಂಡಿತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಓಕೆ, ನೋಡಿ, ಬಿಸಿ ಬಿಸಿಯಾಗಿರೋ ಸೆಟ್ ದೋಸೆ, ಆಲೂಗಡ್ಡೆ ಮತ್ತು ಬಟಾಣಿ ಸಾಗು, ನೀರು ಚಟ್ನಿ ರೆಡಿಯಾಗಿದೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ನನಗೆ ಖಂಡಿತವಾಗ್ಲೂ ತಿಳಿಸ್ಕೊಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಿದ್ದೀರಾ, ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್, ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಿದ್ದೀರಾ, ಇನ್ನೂ ಹೆಚ್ಚಾಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು, ಬಾಯ್.